ಆತ ಕನ್ನಡದ ಖ್ಯಾತ ಡೈರೆಕ್ಟರ್ ವಿಭಿನ್ನ ಸಿನಿಮಾ ಮೂಲಕ ವಿಭಿನ್ನ ಬರಹದ ಮೂಲಕ ಹೆಸರು ಮಾಡಿದವರು. ಆದರೆ ಈಗ ಆ ನಿರ್ದೇಶಕನಿಗೆ ಆಘಾತ ತಟ್ಟಿದೆ. ಯಾಕಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮಠ ಖ್ಯಾತಿಯ ಗುರುಪ್ರಸಾದ್ ರನ್ನ ಇವತ್ತು ಪೊಲೀಸರು ಎಳೆದೊಯ್ದಿದ್ರು. ನಿರ್ದೇಶಕ ಗುರುಪ್ರಸಾದ್ ವಿರುದ್ಧ ಚೆಕ್ ಬೌನ್ಸ್ ಆರೋಪ, ಪೊಲೀಸರಿಂದ ಅರೆಸ್ಟ್, ಕೋರ್ಟ್ ಮುಂದೆ ಹಾಜರು. ವಿಷಯ ಏನಂದ್ರೆ, ಗುರುಪ್ರಸಾದ್ 2016ರಲ್ಲಿ ಶ್ರೀನಿವಾಸ್ ಅನ್ನೋರ ಬಳಿ 30 ಲಕ್ಷ ಹಣ ಪಡೆದಿದ್ರಂತೆ. ಅದ್ರ ಬಳಿಕ ಹಣ ನೀಡದೆ ಸತಾಯಿಸ್ತಿದ್ರಂತೆ. ಹಣ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿದ್ರಂತೆ. ಹೀಗಾಗಿ ಶ್ರೀನಿವಾಸ್ ನಿರ್ದೇಶಕ ಗುರುಪ್ರಸಾದ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು. 2022ರ ಆಗಸ್ಟ್ನಲ್ಲಿ ಚೆಕ್ ಬೌನ್ಸ್ ಕೇಸ್ ದಾಖಲಿಸಿದ್ರು. ಬಳಿಕ ಕೋರ್ಟ್ ಕೂಡ 3 ಸಲ ನೋಟಿಸ್ ಕೊಟ್ಟಿದ್ದು, ಅದಕ್ಕೂ ಕೂಡ ಮಠ ಗುರುಪ್ರಸಾದ್ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಇವತ್ತು ಗಿರಿನಗರ ಪೊಲೀಸರು ಗುರುಪ್ರಸಾದ್ ಅವರನ್ನ ಸ್ಟೇಷನ್ಗೆ ಕರೆದೊಯ್ದಿದ್ರು. ಕ್ರೈಮ್ ಏನು ಮಾಡಿಲ್ಲ, ಮಿಸ್ಟೇಕ್ಸ್ ಆಗ್ತಾ ಇದೆ. ನಿಮಗೆ ಏನು ಪ್ರೆಸ್ ಮೀಟ್ ನಾಳೆ ಕರೀತೀನಿ, ಗೌರವಾನ್ವಿತವಾಗಿ. ಒಂದು ನಿಮಿಷ ಆಮೇಲೆ ಮಾತಾಡಿರಿ ಬಿಡಿ ನೀವು. ಒಂದು ನಿಮಿಷ ಆಮೇಲೆ ಸಿಗ್ತಾರೆ, ಸಂಜೆ ಸಿಗ್ತಾರೆ. ಕೇಸ್ ದಾಖಲಿಸಿರೋ ಶ್ರೀನಿವಾಸ್ ಅವರು ಗುರುಪ್ರಸಾದ್ಗೆ ಆಪ್ತರಂತೆ. ಗುರುಗಳಂತೆ ಇದ್ದ ನಿರ್ದೇಶಕ ಹಣದ ವಿಷಯಕ್ಕೆ ಕೆಟ್ಟದಾಗಿ ನಡ್ಕೊಂಡ್ರಂತೆ. ಆದ್ರೆ ಈಗ ಈ ರೀತಿ ಆಗಿದ್ದಕ್ಕೆ ನನಗೂ ಬೇಸರವಿದೆ ಅಂತಂದ್ರು. ನಾನು ಸೆಪ್ಟೆಂಬರಲ್ಲಿ ಕೇಸ್ ಹಾಕಿರೋದು, ಅದಾದ್ಮೇಲೆ ಕೇಸ್ ಹಾಕಿದ್ಮೇಲೆ ಎಷ್ಟೊಂದು ಸತಿ ಹೋಗಿ ಅಪ್ರೋಚ್ ಮಾಡಿದೆ. ಸೊ ತುಂಬ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ರು. ಏನು ಮಾಡ್ಕೊತೀವಿ ಮಾಡ್ಕೊ ಅದೇ ಧೋರಣೆ ಕೊಡ್ತಾ ಇದ್ರು. ಸೊ ನಾನು ವಿಧಿ ಇಲ್ಲ, ನಾನು ನ್ಯಾಯ ಕೇಳ್ಕೊಂಡು ನಾನು ಕೋರ್ಟ್ಗೆ ಹೋಗಲೇಬೇಕಾಯ್ತು. ಮೀಡಿಯಾ ಮುಂದೆ ಕಾಲಿಗೆ ಬಿದ್ದು ಕೇಳ್ತೀನಿ, ನನ್ನ ದುಡ್ಡು ನನಗೆ ಕೊಡಲಿ ಸಾಕು. ಅವ್ರ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ. ಈಗಲೂ ಗುರುಗಳು ಯಾವತ್ತಿದ್ರು ನನಗೆ ಗುರುಗಳೇ. ಇನ್ನು ಗಿರಿನಗರ ಪೊಲೀಸರು ಗುರುಪ್ರಸಾದ್ ಅವರನ್ನ 21ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಬಳಿಕ ನ್ಯಾಯಾಲಯ ಗುರುಪ್ರಸಾದ್ಗೆ ಷರತ್ತುಬದ್ಧ ಜಾಮೀನು ನೀಡಿದ್ದು, ಫೆಬ್ರವರಿ 7ಕ್ಕೆ ಪ್ರಕರಣದ ವಿಚಾರಣೆ ಮುಂದೂಡಿದೆ. ಮಂಗಳ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.